ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಅನಂತಕುಮಾರ್ ಹೆಗಡೆ ವಾಗ್ದಾಳಿ ನಡೆಸಿದ್ದಾರೆ. ಇಷ್ಟು ಹೇಸಿಗೆ ದರಿದ್ರ ಸರ್ಕಾರವನ್ನ ನಾನೆಲ್ಲೂ ನೋಡಿಲ್ಲ. ಸಿದ್ದರಾಮುಲ್ಲಾ ಖಾನ್ ಬಳಿ ಸರ್ಕಾರಿ ನೌಕರರಿಗೆ ಸಂಬಳ ಕೊಡೋದಕ್ಕೆ ಹಣ ಇಲ್ಲ, ಅಭಿವೃದ್ಧಿಗೆ ಶಾಸಕರಿಗೆ ಕೊಡಲು ಪಗಾರ ಇಲ್ಲ ಅಂತಾರೆ. ಹಿಂದುಳಿದವರು ಎಸ್ಸಿ ಎಸ್ಟಿಗೆ ನೀಡಿದ್ದ 11,000 ಕೋಟಿ ನಾಪತ್ತೆಯಾಗಿದೆ. ರಾಜ್ಯ ಸರ್ಕಾರ ದಿವಾಳಿಯಾಗಿದೆ ಅಂತ ಅನಂತಕುಮಾರ್ ಹೆಗಡೆ ವಾಗ್ದಾಳಿ ನಡೆಸಿದ್ದಾರೆ. ರಾಜ್ಯವನ್ನ ಲೂಟಿ ಹೊಡೆದು ದಿವಾಳಿ ಮಾಡಿ ಓಟ್ ಪಡೆಯಬೇಕು ಅಂತ ಇದ್ದೀರಾ? ಸಿದ್ದರಾಮಯ್ಯನ ಸರ್ಕಾರದ ತರ ಮೋದಿ ಸರ್ಕಾರ ದಿವಾಳಿಯಾಗಿಲ್ಲ, ಕೇಂದ್ರ ತೆರಿಗೆ ಹಣ ನೀಡಿಲ್ಲ ಅಂತಾರೆ. ಪಕ್ಕದ ರಾಜ್ಯಗಳಿಗೆ ಇಲ್ಲದ ವೇದನೆ ಇವರಿಗೆ ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ. ತಮಿಳುನಾಡು, ಆಂಧ್ರ, ಕೇರಳಕ್ಕೂ ಮೋದಿ ಅನ್ಯಾಯ ಮಾಡಬಹುದಾಗಿತ್ತು, ಅವರು ಬಿಜೆಪಿಯವರಲ್ಲ ಅಂತ ಹಣ ಕೊಡದೆ ಕಳುಹಿಸಬಹುದಾಗಿತ್ತು. ಹೆತ್ತವರಿಗೆ ಹೆರಿಗೆ ಬೇನೆ ಗ್ಯಾರಂಟಿ, ಆದ್ರೆ ಈ ಸಿದ್ದರಾಮಯ್ಯನಿಗೆ ಯಾಕೆ ಅಂತ ವ್ಯಂಗ್ಯ ಮಾಡಿದ್ದಾರೆ. 90% ವೋಟ್ ಬಿಜೆಪಿ ಬರಬೇಕು, ಆ ಕೆಲಸ ನಮ್ಮವ್ರು ಮಾಡಬೇಕು. ಮೋದಿ ಗ್ಯಾರಂಟಿ ಬಂತು, ಮೊಬೈಲ್ ಅಲ್ಲಿ ಬಂತು, ವಾಟ್ಸಪ್ ನಲ್ಲಿ ಬಂತು, ಫೇಸ್ಬುಕ್ ನಲ್ಲಿ ಬಂತು, ಆಗುದಿಲ್ಲ. ನಮ್ಮಲ್ಲಿ ಒಂದು ಪದ್ಧತಿ ಇದೆ, ನಮ್ಮದೇ ಕುಟುಂಬದವ್ರದ್ದು ಯಾವ್ದಾದ್ರು ಮದುವೆ ಇದೆ ಅಂತ ಅಂದ್ರು ಕೂಡ ನಾವೇ ಹೋಗಿ ಮಾಡಬೇಕು ಕೆಲಸ ಕಾರ್ಯ, ಎಲ್ಲ ನಮ್ದೇ ಜವಾಬ್ದಾರಿ ಅಂತ ಅಂದ್ಕೊಂಡ್ರು ಕೂಡ ಮದುವೆ ಹಿಂದಿನ ದಿವಸ ನನ್ಗನ್ಸತ್ತೆ ಅವ್ರು ಬಂದು ಕರಿಬೇಕಿತ್ತು ನಮ್ಮನ್ನ. ಹೌದಾ? ನಮ್ದೇ ಕುಟುಂಬದ ಕಾರ್ಯಕ್ರಮ ಅದು, ನಾವೇ ಹೋಗಿ ಬಾಕಿ ಎಲ್ಲ ಕೆಲಸ ಮಾಡ್ತೀವಿ, ಆದ್ರೂ ಕೂಡ ಅವ್ರು ಬಂದು ಕರಿಬೇಕಿತ್ತು ನಮ್ಗೆ ಅಂದ್ರೆ ಕೆಲಸ ಎಲ್ಲ ಮಾಡ್ಕೊಡ್ತೀವಿ, ಕರೀದೆ ಇದ್ರೆ ನಾವು ಹೋಗಂಗೇನೆ ಇಲ್ಲ ಕಾರ್ಯಕ್ರಮಕ್ಕೆ. ಅವತ್ತಿನ ದಿವಸ ಮತ್ತೇನೋ ಕಾರಣ ಹೇಳ್ಕೊಂಡು ಮತ್ತೆ ಬೇರೆ ಕಡೆ ಹೋಗಿರ್ತೀವಿ, ಅವ್ರು ಬಂದು ಕರಿಬೇಕು ಅಂತ ಇರ್ತಾರೆ. ಹೌದಪ್ಪ, ಇದು ನಮ್ಮ ಸ್ವಭಾವ, ಇದು ಪದ್ಧತಿ. ಹಾಗೇನೆ ಚುನಾವಣೆಯಲ್ಲಿ ಕೂಡ ಅಷ್ಟೇ, ಮಂದಿ ತೀರ್ಮಾನ ಮಾಡಿದ್ದಾರೆ ಬಿಜೆಪಿಗೆ ಹಾಕ್ಬೇಕು ಅಂತ ತೀರ್ಮಾನ ಮಾಡಿದ್ದಾರೆ, ಅವ್ರದ್ದೇನು ಗೊಂದಲ ಇಲ್ಲ. ನಮ್ಮ ಜನ ಅವ್ರ ಜೊತೆ ಹೋಗಿ ಮಾತಾಡಬೇಕಷ್ಟೇ. ಅಣ್ಣರೇ ದಯವಿಟ್ಟು ಓಟ್ ಕೊಡ್ಬೇಕ್ರಿ ಅಂತ ನೀವು ಕೈ ಮುಗಿರಿ, ಅವರೇ ಹೇಳ್ತಾರೆ ಬಿಜೆಪಿಗೆನರೆ ಕೊಡುದ್ರಿ ಅದು, ಮತ್ತೇನು ಹಳ್ಳಿ ಎಲ್ಲಿ ಹೋಗಾಗಿಲ್ಲ ಅದು ಅಂತ. ನೀವು ಜಸ್ಟ್ ಹೇಳಿದ್ರೆ ಸಾಕು, ಅಣ್ಣರೇ ನಿಮ್ದು ಓಟ್ ಕೊಡ್ಬೇಕ್ರಿ, ಅಕ್ಕರೇ ನಿಮ್ದು ಓಟ್ ಕೊಡ್ಬೇಕ್ರಿ ಅಂತ ಹೇಳಿದ್ರೆ ಸಾಕು, ಬಿಜೆಪಿಗೆನೆ 100% ಬೀಳುದು ಅಂತ ಅವರೇ ಹೇಳ್ತಾರೆ. ನಮ್ಮ ಕಾರ್ಯಕರ್ತರು ಅಷ್ಟು ಕೆಲಸ ಮಾಡಿದ್ರೆ ಆಯ್ತು, ಮೊಬೈಲ್ ದಾಗ ಕಳ್ಸಿದೀವಿ. ನಮ್ಮ ತೆರಿಗೆ ನಮ್ಮ ಹಕ್ಕು ಎಂದು ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಹಿಂದೂಗಳ ತೆರಿಗೆಯನ್ನ ಮಸೀದಿಗೆ ಚರ್ಚ್ಗೆ ಯಾಕೆ ಕೊಟ್ರಿ ಅಂತ ಪ್ರಶ್ನೆ ಮಾಡಿದ್ದಾರೆ. ಕಾಂಗ್ರೆಸ್ ಅನುದಾನ ಫೈಟ್ಗೆ ಅನಂತಕುಮಾರ್ ಹೆಗಡೆ ಈ ರೀತಿ ತಿರುಗೇಟ್ ಕೊಟ್ಟಿದ್ದಾರೆ. ಈ ದೇಶದಲ್ಲಿ ತೆರಿಗೆ ಕಟ್ಟುವ 99.9% ಜನ ಹಿಂದೂಗಳು, ನಮ್ಮ ದುಡ್ಡನ್ನ ತೆಗೆದುಕೊಂಡು ಮಸೀದಿಗೆ ಚರ್ಚ್ಗೆ ಯಾಕೆ ಕೊಟ್ರಿ, ನಾವು ಕೇಳಬೇಕಾ ಬೇಡ, ನಮ್ಮ ತೆರಿಗೆ ಹಣ ನಮಗ್ ಕೊಡಿ ಅಂತ. ದೇವಸ್ಥಾನಗಳಿಗೆ ನೀಡಲು ದುಡ್ಡಿಲ್ಲ, ಮಸೀದಿಗೆ ಕೊಡಲು ಸರ್ಕಾರದಲ್ಲಿ ದುಡ್ಡಿದೆ. ನಾವು ಬರೆದಂತ ಲೆಟರ್ಗೆ ಸಿಎಂ ಎಷ್ಟು ದುರಹಂಕಾರದಿಂದ ಸಹಿ ಹಾಕ್ತಾರೆ? ಏನ್ ನಿಮ್ಮಪ್ಪನದ್ದ ಆಸ್ತಿ, ನಾವು ಕೊಟ್ಟಿರೋ ದುಡ್ಡಿಗೆ ಲೆಕ್ಕ ಕೊಡಿ. ಏಕವಚನದಲ್ಲೇ ಸಿದ್ದರಾಮಯ್ಯ ವಿರುದ್ಧ ಈ ರೀತಿ ಅನಂತಕುಮಾರ್ ಹೆಗಡೆ ವಾಗ್ದಾಳಿ ನಡೆಸಿದ್ದಾರೆ. ಬರೆದಿರೋ ಲೆಟರ್ಗೆ ಇಷ್ಟು ದುರಹಂಕಾರದ ಸಿಗ್ನೇಚರ್ ಹಾಕ್ತಾರ ಅವರು, ಆ ಲೆಟರ್ ನೋಡಬಾರ್ದು ಅಂತ ಅನ್ಸುತ್ತೆ. ಅಷ್ಟು ಮಟ್ಟಿಗೆ ದುರಹಂಕಾರ ಕೊಡಬೇಕು. ಏನ್ ನಿಮ್ಮಪ್ಪಂದ ಆಸ್ತಿ, ನಾವು ಕೊಟ್ಟಿರೋ ದುಡ್ಡಿಗೆ ಲೆಕ್ಕ ಕೊಡ್ರಿ. ಕೇಂದ್ರ ಸರ್ಕಾರದಿಂದ ಇವತ್ತು 1,000 ಕೋಟಿ ರೂಪಾಯಿ ಕೊಟ್ಟಿದೀವಲ್ಲ, ಅದು ಕೊಟ್ಟಿರೋ ದುಡ್ಡಿಗೆ ಲೆಕ್ಕ ಕೊಡ್ರಿ ಫಸ್ಟ್, ಅಂದ್ರೆ ಮುಂದಿನ ಕೊಡ್ತೀವಿ. ಲೆಕ್ಕ ಕೊಡುದಿಲ್ಲ, ನೀವು ಯಾರು? ನಮ್ಮ ತೆರಿಗೆ ನಮ್ಮ ಹಕ್ಕು. ದೇವ್ರ ಗುಡಿಯಾಗಿ ಎದುರುಗಡೆ ಕುತ್ಕೊಂಡು ಹೇಳ್ತಾ ಇದ್ದೀನಿ, ಈ ದೇಶದಲ್ಲಿ ತೆರಿಗೆ ಕೊಡ್ತಕ್ಕಂಥ 99.9% ಹಿಂದೂಗಳು. ನಮ್ ದುಡ್ಡು ತಗೊಂಡು ಹೋಗಿ ಅಲ್ಲಿ ಮಸೀದಿಗೆ ಹಾಕೊಟ್ರಿ, ಅಲ್ಲಿ ಚರ್ಚಿಗೆ ಹಾಕೊಟ್ರಿ. ನಾವು ಕೇಳಬೇಕು ಬೇಡ, ನಾಳೆ ನಮ್ಮವ್ರು ಕೊಟ್ಟಿರೋ ತೆರಿಗೆ ನಮ್ಗೆ ಕೊಡ್ಲಿ. ನಮ್ಮ ಹಳ್ಳಿಯಲ್ಲಿ ಇನ್ನೂ ಕೂಡ ಎಷ್ಟೋ ದೇವಸ್ಥಾನಗಳು ಹಾಳು ಬಿದ್ದಿದ್ದಾವೆ, ಅದಕ್ಕೆ ಕೊಡ್ಲಿಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ, ರಾಜ್ಯ ಸರ್ಕಾರದ ಹತ್ರ ದುಡ್ಡಿಲ್ಲ. ಇವತ್ತು ಮಸೀದಿಗೆ ದುಡ್ಡು ಕೊಡ್ತಾರೋ, ಅಲ್ಪಸಂಖ್ಯಾತರ ತುಷ್ಟೀಕರಣಕ್ಕೆ ಇವತ್ತು ದುಡ್ಡು ಕೊಡ್ತಾರೋ? ನಮ್ ದೇವರು ಏನು ಅಪರಾಧ ಮಾಡಿದಾನೆ? ನಾವು ಹಿಂದೂಗಳು ಕೊಟ್ಟಿರ್ತಕ್ಕಂಥ ಟ್ಯಾಕ್ಸ್, ಬಿಸ್ನೆಸ್ ಮ್ಯಾನ್ಗಳು ನಮ್ಮವರೇ, ಇಂಡಸ್ಟ್ರಿ ನಮ್ಮವ್ರದೇ ಇದೆ, ಕೃಷಿಕರು ನಮ್ಮವರೇ ಜಾಸ್ತಿ ಇದ್ದಾರೆ. ನಾವು ಅಷ್ಟು ಮಟ್ಟಿಗೆ ದುರಹಂಕಾರ ಕೊಡಬೇಕು. ಏನ್ ನಿಮ್ಮಪ್ಪಂದ ಆಸ್ತಿ, ನಾವು ಕೊಟ್ಟಿರೋ ದುಡ್ಡಿಗೆ ಲೆಕ್ಕ ಕೊಡ್ರಿ. ಕೇಂದ್ರ ಸರ್ಕಾರದಿಂದ ಇವತ್ತು 1,000 ಕೋಟಿ ರೂಪಾಯಿ ಕೊಟ್ಟಿದೀವಲ್ಲ, ಅದು ಕೊಟ್ಟಿರೋ ದುಡ್ಡಿಗೆ ಲೆಕ್ಕ ಕೊಡ್ರಿ ಫಸ್ಟ್, ಅಂದ್ರೆ ಮುಂದಿನ ಕೊಡ್ತೀವಿ. ಲೆಕ್ಕ ಕೊಡುದಿಲ್ಲ, ನೀವು ಯಾರು? ನಮ್ಮ ತೆರಿಗೆ ನಮ್ಮ ಹಕ್ಕು.
ದೇವ್ರ ಗುಡಿಯಾಗಿ ಎದುರುಗಡೆ ಕುತ್ಕೊಂಡು ಹೇಳ್ತಾ ಇದ್ದೀನಿ, ಈ ದೇಶದಲ್ಲಿ ತೆರಿಗೆ ಕೊಡ್ತಕ್ಕಂತ 99.9 ಜನ ಹಿಂದೂಗಳು. ನಮ್ ದುಡ್ಡು ತಗೊಂಡು ಹೋಗಿ ಅಲ್ಲಿ ಮಸೀದಿಗೆ ಹಾಕೊಟ್ರಿ, ಅಲ್ಲಿ ಚರ್ಚಿಗೆ ಹಾಕೊಟ್ರಿ, ನಾವ್ ಕೇಳ್ಬೇಕು ಬೇಡ. ನಾಳೆ ನಮ್ಮವ್ರು ಕೊಟ್ಟಿರೋ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.